ಸೊ ನಾಳೆ ಸರ್ ಸ್ಟಾರ್ ಅದು ಯಾಕೆ ನಿಮ್ಗೆ ಇಟ್ಕೊಳ್ಬೇಕು ಸಿಂಪಲ್ ಅಸ್ ದಟ್ ನಾವು ಕಷ್ಟ ಬೀಳ್ಬೇಕಂದ್ರೆ ನಮ್ಮಂತ ಒಳ್ಳೆ ಕತೆ ಇದೆ ಸರ್ ಬನ್ನಿ ಸರ್ ಸಿನಿಮಾ ಮಾಡೋಣ ಅಂತ ಹೇಳಿದ್ರೆ ಯಾರು ಕೇರ್ ಮಾಡಲ್ಲ ಗೆದ್ದ ಮೇಲೆ ಗೆದ್ದಾಗ ತಕ್ಷಣ ಎಲ್ಲರೂ ಬನ್ನಿ ಮಾಡ ಅಂತ ಹೇಳಿದ್ರೆ ವೈ ಶುಡ್ ಬಿ ಗಿವ್ ಡೇಟ್ಸ್ ಭಾರತೀಯ ಚಿತ್ರಕಲೆ ನಂಬರ್ ಒನ್ ಸ್ಥಾನದಲ್ಲಿ ಕನ್ನಡ ಇದೆ ಕರ್ನಾಟಕ ಟೆಕ್ನಿಷಿಯನ್ ಕನ್ನಡ ಆರ್ಟಿಸ್ಟ್ ಬಿಡ್ತಾರೆ ಆ ಶಾರ್ಟಕ್ಕೆ ನೀನೇನ ಬೇಕು ನಾನು ವಾಸ್ಪೋನ್ ಆಗ್ತಾರಪ್ಪ ಕಾಂತಾರ ಒಂದು ಸಿನಿಮಾ ಎಲ್ಲರೂ ಹೇಳಿದ್ರು ಸಿನಿಮಾ ನೋಡಿದ್ದೀನ ಒಬ್ಬ ಪ್ರೊಡ್ಯೂಸರ್ ಫೀಲ್ ಮಾಡಿದ್ರು ಇದು ಓಕೆ ಸಿನಿಮಾ ಪರವಾಗಿಲ್ಲ ಅಂತ ಅವರಿಗೆ ಒಂಚೂರು ಭಯ ಇತ್ತು ಸಿನಿಮಾ ಕಂಟೆಂಟ್ ಇತ್ತು ಇವತ್ತು ಇತಿಹಾಸ ರೆಕಾರ್ಡು ಜನ ಕಾಸು ಕೇಳಲ್ಲ ಕಂಟೆಂಟ್ ಕೇಳ್ತಾರೆ ನೀನು ಎರಡನೇ ಸಿನಿಮಾಗೆ ಇಷ್ಟು ಫೀಲ್ ಮಾಡೋದು ಇನ್ನು ಯಾವ ರೀತಿ ಇರ್ಬೇಕು ಚಿತ್ರರಂಗ ಹೇಳು ಇದೇ ರಕ್ಷಿತ್ ಶೆಟ್ಟಿ ಆಗಿರ್ಬೋದು ಇದೇ ನಮ್ಮ ಪುಷ್ಕ ಇವರಾಗಿರ್ಬೋದು ನಮ್ಮ ಕಾಂತಾರ ಇರೋ ನಿರ್ದೇಶಕರು ರಿಷಬ್ ಆಗಿರ್ಬೋದು ಇವರೆಲ್ಲ ಏನು ಇವತ್ತು ಬಂದ ತಕ್ಷಣ ಇಟ್ಟು ಆಗಿಲ್ಲ ಸ್ವಾಮಿ ಹತ್ತು ವರ್ಷ ಸೈಕಲ್ಗಳು ಹೊಡೆದು ಬಸ್ ಸ್ಟ್ಯಾಂಡಲ್ಲಿದ್ದು ಹೋಗ್ಬಿಟ್ಟು ಮನೆಗೆ ಅಲ್ಲಿ ಡೈರೆಕ್ಟ್ಗಳು ಅಲ್ಲಿ ಆಡಿ ಆಡಿ ಅವರು ಸಣ್ಣ ಪುಟ್ಟ ಸ್ಟೆಪ್ ಹೊತ್ಕೊಂಡು ಹೊತ್ಕೊಂಡು ಬಂದಿರೋದು ಕಲಾವಿದ್ರು ಏನು ಮಾಡ್ತಾ ಇರೋದ್ರೆ ಜನ ಬೆಳೆದ ತಕ್ಷಣ ಕಲಾವಿದ್ರ ಆಡಿಯನ್ಸ್ ಮರ್ತು ಬಿಡ್ತೀರ ಮನಿ ಪಂಪಿಂಗ್ ಮಾಡೋಕೆ ಯಾಕೆ ನಮ್ಮ ಪ್ರೊಡ್ಯೂಸರ್ ಕೇಳಿದೆ ಸಿ ಪ್ರೊಡ್ಯೂಸರ್ ಪಾಯಿಂಟ್ ಪ್ರೊಡ್ಯೂಸರ್ ಕರೆಕ್ಟ್ ಇರೋದು ಸಿ ಪ್ರೊಡ್ಯೂಸರ್ಗೂ ಅವ್ರು ಹೇಳ್ತಾರೆ ಅವ್ರು ಕರೆಕ್ಟ್ ಆಗಿದೆ ಅವ್ರು ತಪ್ಪಿಲ್ಲ ನನ್ನ ಬ್ಲೇಮ್ ಮಾಡ್ತಿಲ್ಲ ಬಟ್ ಏನಾಗುತ್ತೆ ಅಂದರೆ ಜಗತ್ತು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಇವತ್ತಿಗೆ ಇರೋ ಸಿಚುವೇಶನ್ ಅಲ್ಲಿ ಕಾಸು ಬೇಕು ಪ್ರಮೋಷನ್ ಮಾಡೋಕ್ಕೆ ಇನ್ನಂಥ ಕಾಸು ಇಲ್ಲ ಅಂತಂದ್ರೆ ಜನ ಕೇಳಲ್ಲ ಅದನ್ನು ಜನ ಕಾಸು ಕೇಳಲ್ಲ ಕಂಟೆಂಟ್ ಕೇಳ್ತಾರೆ ಇವತ್ತು ಏನಾಗಿದೆ ಸಿನಿಮಾ ಅನ್ನೋದನ್ನು ಊಹಿಸಿ ಕಂಟೆಂಟ್ ಸ್ಟ್ರಾಂಗ್ ಬರ್ತಾರೆ ಆಮೇಲೆ ಏನು ಅಂದರೆ ಜನಗಳಿಗೆ ಎಲ್ಲರಿಗೂ ಸಿನಿಮಾ ನೋಡೋಕೆ ಅಂತ ಒಂದು ಇರ್ತದೆ ಹಳಬರಿಗೆ ಒಂದು ಜಾಸ್ತಿ ರೆಕ್ಸ್ಪೆಕ್ಟ್ ಕೊಡ್ತಾರೆ ಹೊಸಬರಿಗೂ ಪ್ರೋತ್ಸಾಹ ಕೊಡ್ತಾರೆ ನೀನು ಸಿನಿಮಾ ಖರ್ಚು ಮಾಡಿದ್ರೆ ಕಾಸು ಅನ್ನೋದಲ್ಲ ಇವಾಗ ಕಾಂತಾರ ಒಂದು ಸಿನಿಮಾ ಎಲ್ಲರೂ ಹೇಳಿದ್ರು ಸಿನಿಮಾ ನೋಡಿದ್ದೀನ ಒಬ್ಬ ಪ್ರೊಡ್ಯೂಸರ್ ಫೀಲ್ ಮಾಡಿದ್ರು ಇದು ಓಕೆ ಸಿನಿಮಾ ಪರವಾಗಿಲ್ಲ ಅಂತ ಅವರಿಗೆ ಒಂಚೂರು ಭಯ ಇತ್ತು ಭಯದಾಗೇನಾಯಿತು ಅವ್ರಿಗೆ ಆ ಭಯ ಬಂದಾಗ ಸಿನಿಮಾ ಅದು ನೋಡಿಲ್ಲ ಸಿನಿಮಾ ಕಂಟೆಂಟ್ ಇತ್ತು ಇವತ್ತು ಇತಿಹಾಸ ರೆಕಾರ್ಡು ಜನಗಳು ನೋಡಿದ್ರಲ್ಲಿ ಕಲೆಕ್ಷನಲ್ಲಿ ರೆಕಾರ್ಡು ಅದಕ್ಕೆ ಯಾವ ಮಾಡಿರಲ್ವಲ್ಲ ಆಮೇಲೆ ಇದೇ ರಕ್ಷಿತ್ ಶೆಟ್ಟಿ ಆಗಿರ್ಬೋದು ಇದೇ ನಮ್ಮ ಪುಷ್ಕ ಇವರಾಗಿರ್ಬೋದು ನಮ್ಮ ಕಾಂತಾರ ಇರೋ ನಿರ್ದೇಶಕರು ರಿಷಬ್ ಆಗಿರ್ಬೋದು ಇವರೆಲ್ಲ ಏನು ಇವತ್ತು ಬಂದ ತಕ್ಷಣ ನೀಟು ಆಗಿಲ್ಲ ಸ್ವಾಮಿ ಹತ್ತು ವರ್ಷ ಸೈಕಲ್ಗಳು ಹೊಡೆದು ಬಸ್ ಸ್ಟ್ಯಾಂಡಲ್ಲಿದ್ದು ಹೋಗ್ಬಿಟ್ಟು ಮನೆಗೆ ಅಲ್ಲಿ ಡೈರೆಕ್ಟ್ಗಳ ಅಲ್ಲಿ ಆಡಿ ಆಡಿ ಅವರು ಸಣ್ಣ ಪುಟ್ಟ ಸ್ಟೆಪ್ ಹೊತ್ಕೊಂಡು ಹೊತ್ಕೊಂಡು ಬಂದಿರೋದು ನೀನು ಎರಡನೇ ಸಿನಿಮಾಗೆ ಇಷ್ಟು ಫೀಲ್ ಮಾಡಿದ್ರೆ ಇನ್ನು ಯಾವ ರೀತಿ ಇರ್ಬೇಕು ಚಿತ್ರರಂಗ ಹೇಳು ನಾವೆಲ್ಲ 48 ಸಿನಿಮಾ ಮಾಡಿದವರು ಯಾವ ರೀತಿ ಸಿನಿಮಾನ ಪ್ರೋತ್ಸಾಹ ಮಾಡ್ತಿದ್ದಾರೆ ನಾವು ಎಂಥದ್ದ ಸಿನಿಮಾ ಮಾಡಿದ್ದೀವಿ ನಾನು ಆಟ ಕಮಲ್ ಹಾಸನ್ ಜೊತೆ ಸಿನಿಮಾ ಮಾಡಿದ್ವಿ ಎ ರೆಹಮಾನ್ ಜೊತೆ ಸಿನಿಮಾ ಮಾಡಿದ್ದೀವಿ ಮಮ್ಮಿ ಜೊತೆ ಸಿನಿಮಾ ಮಾಡಿದ್ದೀವಿ ವಿಷ್ಣುವರ್ಧನ್ ಜೊತೆ ಮಾಡಿದ್ದೀನಿ ದರ್ಶನ್ ಜೊತೆ ಮಾಡಿದ್ದೀನಿ ಸುದೀಪ್ ಜೊತೆ ಮಾಡಿದ್ದೀನಿ ಗಣೇಶ್ ಜೊತೆ ಮಾಡಿದ್ದೀನಿ ಪ್ರತಿಯೊಬ್ಬ ಕಲಾವಿದ್ರು ಮಾಡೋಕೆ ನಾವು ಇನ್ನು ಯಾವ ರೀತಿ ಇರಬೇಕು 48 ಸಿನಿಮಾ ನಾಟ್ ಆಡ್ನರಿ ಪ್ರೊಡಕ್ಷನ್ ಇಸ್ ನಾಟ್ ಆಡ್ನರಿ ಇವತ್ತಿಂದ ನೀವು ಹೇಳ್ತೀರಾ ನಮ್ಮ ಕಂಟೆಂಟು ಖರ್ಚು ಮಾಡಿ ಖರ್ಚಲ್ಲ ಕಂಟೆಂಟ್ ಚೆನ್ನಾಗಿದ್ರೆ ಸಿನಿಮಾ ನೋಡ್ತಾರೆ ಆಮೇಲೆ ಸಿನಿಮಾ ಗೊತ್ತು ಜನಗಳಿಗೆ ಏನು ಬರ್ತದೆ ಅಂತ ಕಂಟೆಂಟ್ ಚೆನ್ನಾಗಿದೆ ಅಂತ ನೀವು ಹೇಳ್ತೀರಾ ಕಂಟೆಂಟ್ ಚೆನ್ನಾಗಿ ಇವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ ಯೂಟ್ಯೂಬ್ ಇದರ ಪಕ್ಕದಲ್ಲಿ ರೀಚ್ ಆಗಿ ಕಲಿಸೋದಕ್ಕೆ ಕಾಸು ಪಂಪಿಂಗ್ ಮಾಡಬೇಕು ಜನಕ್ಕೆ ಪಂಪ್ ಮಾಡಬೇಕು ರೀಚ್ ಅನ್ನೋದು ನೀನು ಯೂಟ್ಯೂಬಲ್ಲಿ ಕಳಿಸ್ಬೋದು ಮಾಧ್ಯಮದ ಕಳಿಸ್ಬೋದು ಪತ್ರಿಕೆಯಲ್ಲಿ ಕಳಿಸ್ಬೋದು ಎಲ್ಲ ಇವಾಗ ಏನಾಗಿದೆ ಜಾಸ್ತಿ ನಮ್ಮ ಡಿಜಿಟಲ್ ಹುಡುಗರು ಕೂತ್ಕೊಂಡು ಆಮೇಲೆ ಇದು ನೋಡ್ತಾ ಇರ್ತಾರೆ ಏನಾಗಿದೆ ಅಂದರೆ ಇದರಲ್ಲಿ ಸಿನಿಮಾ ಅನ್ನೋದನ್ನು ಏನೋ ಒಂದು ಬಂದಿದೆ ಅಂತಾರೆ ಸಿನಿಮಾನ ನಾವು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಆ ಫೀಲ್ ಗೊತ್ತಾಗೋದು ಯಾಕಂದರೆ ಇವತ್ತೇನಾಗುತ್ತೆ ಅದು ಕೆಲವರು ಇದು ನೋಡ್ಬಿಟ್ಟು ಏ ಸಖತ್ತಾಯ್ತಮ್ಮ ಅನ್ನೋದಲ್ಲ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ಆ ಸೌಂಡು ಸರೌಂಡಿಂಗ್ ಸೌಂಡು ಆ ಎಂಜಾಯ್ಮೆಂಟು ಆ ಲೈಟಿಂಗ್ಸು ಆ ಬ್ಯಾಕ್ಗ್ರೌಂಡು ಫೈಟ್ ಮಾಡಿದಾಗಲೇ ಸಿನಿಮಾ ಎಂಜಾಯ್ ಮಾಡಿ ಇವತ್ತಿಂದ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬ ಹುಡುಗರು ಅವ್ರದ್ದೇ ಆದ ಒಂದು ಆಸೆ ಇರ್ತದೆ ನಾನು ಯೂಟ್ಯೂಬಲ್ಲಿ ಮಾಡಿಬಿಟ್ರೆ ನಂದು ಅಷ್ಟು ವ್ಯೂಸ್ ಹೋಗುತ್ತೆ ವ್ಯೂಸ್ ಎಲ್ಲ ಮುಖ್ಯ ಜನಗಳಿಗೆ ಮನಸ್ಸು ರೀಚ್ ಆಗಬೇಕು ನಾನು ಒಂದೇ ಒಂದು ಮಾತು ಹೇಳ್ತೀನಿ ಇವತ್ತಿಂದ ನೀವೆಲ್ಲ ಸ್ಟ್ರಗಲ್ ಬೀಳಬೇಕು ಅಂದರೆ ಕಾರಣ ಏನು ಅಂದರೆ ಜನಗಳು ಹತ್ರ ಆಗಬೇಕು ಜನಗಳನ್ನ ಆಮೇಲೆ ನೀವು ಪ್ರೀತಿಸಬೇಕು ಇದೇ ನಮ್ಮ ಕಲಾವಿದ್ರು ಏನು ಮಾಡ್ತಾ ಇರೋದ್ರೆ ಜನ ಬೆಳೆದ ತಕ್ಷಣ ಕಲಾವಿದ್ರ ಆಡಿಯನ್ಸ್ ಮರ್ತು ಬಿಡ್ತೀರ ಈ ನಮ್ಮ ಈ ಸುಮಾರು ಇವತ್ತು ನಮ್ಮ ವಿಷ್ಣುವರ್ಧನ್ ಬರ್ತಡೇ ಆಗಲಿ ಅಂಬರೀಷ್ ಬರ್ತಡೇ ಆಗಲಿ ಜನಗಳು ಹೀರೋಗಳು ಬರ್ತಡೆಗೆ ಸಾವಿರಾರು ಜನ ಇಂಟೇರ್ ಕರ್ನಾಟಕದ ಸುತ್ಕೊಂಬಂದು ಕಾಯ್ಕೊಂಡು ಮಳೆ ಆದ್ರ ಅಭಿಮಾನಿಗಳು ಇರೋರು ಯಾಕೆ ಅವರು ಸ್ಪಾನ್ಸರು ಇವತ್ತಿನ ನೀವು ಹುಡುಗರು ಅಂದರೆ ಒಂದು ಅಷ್ಟು ಬಂದ ತಕ್ಷಣ ಆಯ್ ಬಾಯ್ ಅಂದ್ಬಿಡ್ತೀರ ಪ್ರೀತಿಸ್ಬೇಕು ಅವ್ರನ್ನ ಹಗ್ ಮಾಡಬೇಕು ಅವ್ರನ್ನ ಪ್ರೀತಿ ಮಾಡಿ ಪ್ರಾಣ ಕೊಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಭಿಮಾನಿಗಳಿದಾರಲ್ಲ ನಾಟ್ ಆಡ್ನರಿ ಆಮೇಲೆ ಪ್ರತಿಯೊಬ್ಬನು ಸಿನಿಮಾನ ಟೇಸ್ಟ್ ಇದೆ ಗೌರವಿಸ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರ ಪ್ರತಿಯೊಬ್ಬರು ಕಲಾವಿದರು ಪ್ರೋತ್ಸಾಹಿಸ್ತಾರೆ ನಿಮ್ಮೆಲ್ಲ ಚಾನ್ಸ್ ಇದೆ ಫ್ಯೂಚರ್ ಇದೆ ಬಂದ ತಕ್ಷಣ ನಾನು ಸೂಪರ್ ಸ್ಟಾರ್ ಆಗಬೇಕು ಅಂತ ಆಗಲ್ಲ ಒಂದು ಸ್ಟೆಪ್ ಆಗಬೇಕು ನಾನು ಸ್ಟೆಪ್ ಆರ್ ಎರಡನೇ ಸ್ಟೆಪ್ ಇರಬೇಕು ಬಂದ ತಕ್ಷಣ ನಾನು ಸೂಪರ್ ಸ್ಟಾರ್ ಆಗಬೇಕು ಅಜಿತ್ ಆಗಬೇಕು ರಜನಿಕಾಂತ್ ಆಗಬೇಕು ಯಶ್ ಆಗಬೇಕು ಆಗಲ್ಲ ಎಲ್ಲ ಸರ್ಕಲ್ ಸೈಕಲ್ ಹೊಡಿತಾ ಇರಬೇಕು ಸಕ್ಸಸ್ ಸಿಗುತ್ತೆ ಶೂಟಿಂಗ್ ಹೋದಾಗ ನೀವು ಹೇಳ್ತೀರಾ ಅದೇ ಸೂಪರ್ ಇವಾಗ ಎಗ್ರಿ ಸೂಪರ್ ಸ್ಟಾರ್ ಅಂದ್ರೆ ಜನರು ಮಾಡೋದು ನಾವು ಆಗೋದಿಲ್ಲ ನೀವೇನು ಹೇಳ್ತೀರಾ ಕೆಲಸಕ್ಕೆ ಹೋದಾಗ ನಂಗೆ ಔಟ್ಪುಟ್ ಬೇಕು ಅಂತ ಹೇಳಿದ್ರೆ ಒಂದು ನಾವು ರಿಸ್ಕ್ ಮಾಡಿ ಒಂದು ಸ್ಟಂಟ್ಸ್ ಮಾಡ್ತೀವಿ ಡ್ಯಾನ್ಸ್ ಮಾಡ್ತೀವಿ ನಮ್ಮ ಪ್ರೀತಿಯಿಂದ ಕಮಿಟ್ ಆಗಬೇಕು ನೀವೇನು ಹೇಳ್ತೀರಾ ಈ ಥರ ಮಾಡ ಆ ಥರ ಮಾಡ ಅಂತೀರ ನನಗೆ ಜನರಲ್ ಪ್ರೊಡ್ಯೂಸರ್ಸ್ ಮೇಲೆ ಏನೊಂದು ಒಂದು ಸಿ ಇವಾಗ ನೀವು ನನ್ನ ಫಾದರ್ ಆಗೋದು ನಾನು ನಿಮ್ಮ ಮಗ ಆಗೋದು ಬಟ್ ಇಲ್ಲಿ ನಾವು ಅದು ಮನೇಲಿ ಈಚೆ ಬಂದ ನಾವಿಬ್ರು ಇವಾಗ ಜಸ್ಟ್ ಪ್ರೊಫೆಷನಲ್ಸ್ ಇವರು ಪ್ರೊಡ್ಯೂಸರ್ ಆಮ್ ಆ್ಯಕ್ಟರ್ ಇವಾಗ ನಾನು ಏನು ಹೇಳೋದಂತ ಹೇಳಿದ್ರೆ ಒಬ್ಬ ಪ್ರೊಡ್ಯೂಸರ್ ಇವಾಗ ಏನಾಗಿದೆ ನನ್ನ ಇಂಡಸ್ಟ್ರಿಯಲ್ಲಿ ಒಬ್ಬ ಹೊಸ ಹುಡುಗ ಇವತ್ತಿಗೆ ಟ್ಯಾಲೆಂಟೆಡ್ ಹುಡುಗ ಇದ್ರು ನಂತಹ ಹಲವಾರು ಜನ ಕಲಾವಿದರು ನೀವೇನು ಮಾಡ್ತೀರಾ ಪ್ರೊಡ್ಯೂಸರ್ಸು
ಅವನು ಒಂದು ಸಿನಿಮಾ ಇಟ್ಟರೆ ಮತ್ತೆ ಇನ್ನೊಂದು ಸಿನಿಮಾ ಚಾನ್ಸ್ ಹೋಗಿ ನೀವು ಕಾಸು ಆಗ್ತೀರಾ. ಸೊ ನಾಳೆ ಸರ್ ಸ್ಟಾರ್ ಅದು ಯಾಕೆ ನಿಮ್ಗೆ ಡೇಟ್ ಕೊಡಬೇಕು? ಸಿಂಪಲ್ ಇಸ್ ದಟ್ ನಾವು ಕಷ್ಟ ಬೀಳಬೇಕಂದ್ರೆ ನಮ್ಮಂತ ಒಳ್ಳೆ ಕತೆ ಇದೆ ಸರ್ ಬನ್ನಿ ಸರ್ ಸಿನಿಮಾ ಮಾಡೋಣ ಅಂತ ಹೇಳಿದ್ರೆ ಯಾರು ಕೇರ್ ಮಾಡಲ್ಲ. ಗೆದ್ದಾಮೇಲೆ ಗೆದ್ದಾಗ ತಕ್ಷಣ ಎಲ್ಲರೂ ಬಂದ್ಬಿಟ್ಟು ಬನ್ನಿ ಮಾಡ ಅಂತ ಹೇಳಿದ್ರೆ ವೈ ಶುಡ್ ಬಿ ಗಿವ್ ಡೇಟ್ಸ್? ಕರೆಕ್ಟ್ ಬಾ, ಯು ಆರ್ ಟೆಲಿಂಗ್ ವೆರಿ ಗುಡ್ ಪಾಯಿಂಟ್. ಒಬ್ಬ ನಿರ್ಮಾಪಕ ನಿನ್ನ ಮೇಲೆ ಏನಂತ ದುಡ್ಡು ಹಾಕಬೇಕು? ಈ ಮೊಬೈಲ್ಗೆ 10 ರೂಪಾಯಿ ಹಾಕೋದ್ರೆ 11 ರೂಪಾಯಿ ಹಾಕ್ಬೇಕು. ಈ ಮೊಬೈಲ್ಗೆ 20 ರೂಪಾಯಿ ಕೊಟ್ಟ ನೀವು 10 ರೂಪಾಯಿ ಕಳ್ಕೊಳಕ್ಕೆ ಬರ್ತಾನ? ಆಮೇಲೆ ನೀವು ಹಿಟ್ಟಾದ್ಮೇಲೆ ನೀವು ಅವ್ನಿಗೆ ಸಿರೆ ಮಾಡ್ಕೊಡ್ತೀರಾ? ನೀವು ಸ್ವಾಮಿ ಮಾಡ್ಕೊಡಲ್ಲ. ನಾನು ಅನುಭವ 48 ಸಿನಿಮಾ ಮಾಡಿದ ಆರ್ಡಿನರಿ ಪುಡಿತಾರ. ನಾನು ತಮಿಳಲ್ಲಿ ಮಾಡಿದ್ದೀನಿ, ಮಲಯಾಳಿ ಮಾಡಿದ್ದೀನಿ, ಕನ್ನಡವನ್ನು ನಾನು ಆರ್ಡಿನರಿ ಪುಡಿತಾರಲ್ಲ. ಎಂತೆಂಥ ಪುಡಿದವ್ರುಗಳನ್ನ ಎಂತೆಂಥ ಕಲಾವಿದ್ರನ್ನ ಎಂಥ ಡ್ರೆಸ್ಸಿಂಗ್ ನೋಡಿ ನನಗೆ ಗೊತ್ತಿದೆ. ನಾನು ಆರ್ಡಿನರಿ ಇವತ್ತು ಸಿನಿಮಾ ಬಂದಿಲ್ಲ, ನಮ್ಮ ಬೇರೆ ಬ್ಯಾಗ್ರೌಂಡ್ ಇದ್ದು ಸಿನಿಮಾದ ಉಳ್ಕೊಳ್ಳಿಲ್ಲ ಅಂತ ತುಂಡು ಭಕ್ತಕುಮಾರ್ ತುಂಡು ಕಳಿಸ್ಬಿಡ್ತಾರೆ. ಇವತ್ತು ರೇಷ್ಮನಂತ ಎಂತೆಂಥ ಬಂಗಾರದ ಹುಡುಗಿ ಇದ್ದಾರೆ. ರೇಷ್ಮಾ ಅಂದರೆ ವೆರಿ ಗುಡ್ ಟ್ಯಾಲೆಂಟೆಡ್, ಇಂಟ್ರೆಸ್ಟು ಕಷ್ಟ. ಇವತ್ತು ಬರೋ ಲೈಫ್ ಐ ಕೇಳ್ತೀರಾ? ಸಿನಿಮಾನ ದಂಗಲ್ಲ. ಒಬ್ಬ ನಿರ್ಮಾಪಕ ಆಗಲಿ ಒಂದು ಈ ಹೋಟ್ಲ್ ಮಾಡಿದ್ರೆ ಎಂದು ಮಾಡ್ತಾರೆ, ಒಬ್ಬ ವ್ಯಾಪಾರ ಆಗಲಿ ಅಂತ ಹೋಟ್ಲು ಕ್ರಿಯೇಟ್ ಮಾಡ್ತಾನೆ. ಅವನು ಯಾವುದೋ ಬ್ಲ್ಯಾಕ್ ಮನಿ ದುಡ್ಡು ತಂದೆ ಸಿನಿಮಾ ಹೋಟ್ಲು ಮಾಡ್ತಾನ, ಅವನೇ ದುಡ್ಡು ತಂದು ಕದೀತಾನ? ಒಬ್ಬ ಪ್ರತಿಯೊಬ್ಬನ ಏನೇ ಮಾಡಿದ್ರೆ ತಂದೆ ಆದ ಒಂದು 4 ರೂಪಾಯಿ ಬರಲಿ ಅಂತ ಒಬ್ಬ ಪ್ರೊಡ್ಯೂಸ್ ಮಾಡೋದು. ಇದೇ ಪ್ರೊಡ್ಯೂಸ್ ಎಷ್ಟು ಜನ ಪ್ರೊಡ್ಯೂಸರ್ಗಳಿಗೆ ನೀವು ಬಂದ ತಕ್ಷಣ ಇಟ್ಟಾದ ತಕ್ಷಣ ಮಾಡಿಬಿಟ್ಟಿದ್ದೀರಾ? ಕರೆಕ್ಟ್, ನೀವು ಹೇಳ್ತೀರ ನಮ್ಮ ಮಾಡ್ತೀವಿ ನಾಳೆ ಬೆಳಿ ಇಲ್ಲ ಸರ್, ನೀವು ನಮ್ಮ ಜೊತೆ ಇರ್ತೀರಾ? ಇರ್ತೀವಿ. ಇರ್ತೀರಾ ಅಂತೆಲ್ಲ ಹೇಳೋದಷ್ಟೇ ಅಪ್ಪ. ಅಪ್ಪ ಇರ್ತೀವಿ ಅಂತೆಲ್ಲ ಹೇಳ್ತಾರೆ, ಯಾರು ಇರಲ್ಲ. ನಿನಗೆ ಇವತ್ತು ನಾಳೆ ಯಾರು ಇನ್ನೊಬ್ಬ ಈ ಸಿನಿಮಾ ಹಿಟ್ಟಾಗುತ್ತೆ 100% ಸಿನಿಮಾ ಚೆನ್ನಾಗಿ ಬಂದಿದೆ, ನಾಳೆ ಇನ್ನೊಬ್ಬ ಬಿಡಿದ್ರೆ ಒಂದು ಹೋಗ್ಬಿಡ್ತೀಯ? ಅದು ಲೋಕ ರೂಢಿ. ಆಮೇಲೆ ಏನು ಅಂದರೆ ಎತ್ತಿಗೆ ಸಿಗಬೇಕು. ಒಬ್ಬ ನಿರ್ಮಾಪಕ ನಾನು ಜೊತೆಯಲ್ಲಿದ್ದಾಗ ಅವನು ಕಷ್ಟದಲ್ಲೂ ಇದ್ದಲ್ಲೂ ಸುಖದಲ್ಲಿರುವಂಥ ಒಬ್ಬ ಕಲಾವಿದರಾಗಬೇಕು. ನೀ ನಾಟಿ ಇರಬಾರ್ದು, ಒಂದು ಒಳ್ಳೆ ಆರ್ಟಿಸ್ಟ್ ಆಗಬೇಕು. ಪ್ರತಿಯೊಂದು ಒಬ್ಬ ಆರ್ಟಿಸ್ಟು ವರ್ಷಕ್ಕೆ 2 ಸಿನಿಮಾ ಮಿನಿಮಮ್ ಮಾಡಬೇಕು, 2-3 ಸಿನಿಮಾ ಮಾಡಬೇಕು, ಜನಕ್ಕೆ ತಲುಪ್ತಾ ಇರಬೇಕು. ವರ್ಷಕ್ಕೆ 1-2 ಮಾಡ್ತಿರಲ್ಲ. ಆಮೇಲೆ ನಮ್ಮೆಲ್ಲ ಕಲಾವಿದರು ಅಂದರೆ ಪಾಪ ಅವ್ರು ಅಂದರೆ ಅವ್ರಿಗೆ ಸಿನಿಮಾನ ಪ್ರೀತಿಸ್ಬೇಕು, ತುಂಬ ಬೇರೆ ಥರ ಮಾಡ್ಕೊಂಡು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅದನ್ನು ಅಷ್ಟೇ ಪ್ರೀತಿನ ಒಬ್ಬ ನಿರ್ಮಾಪಕಿಗೆ ಒಬ್ಬ ಇವತ್ತು ಟೆಕ್ನಿಷಿಯನ್ ಮುಖ್ಯ. ಇವತ್ತು ಟೆಕ್ನಿಷಿಯನ್ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ, ಒಂದು ಸಿನಿಮಾನ ಒಂದಿರೋ ಕತೆ ಒಂದು ಸತಿ ಹೇಳಿದ್ರೆ ಇನ್ನೊಂದು ಸತಿ ಹೇಳೋ ಥರ ಇಟ್ಕೋಬಾರ್ದು, ಚೇಂಜಸ್ ಮಾಡ್ತಾಯಿರ್ತಾರೆ. ಅವ್ರು ಭಯ ಇರ್ತಾರೆ ನಮ್ಮ ಕಲಾವಿದರಿಗೆ. ಒಬ್ಬ ಟೆಕ್ನಿಷಿಯನ್, ಒಬ್ಬ ಕ್ರಿಯೇಟರ್, ಏನು ಮ್ಯಾನುಫ್ಯಾಕ್ಚರ್ ಮಾಡೋದು, ಇದು ಬ್ರ್ಯಾಂಡ್ ಅಂತ ನೋಡಬೇಕು. ಒಂದು ಸಿನಿಮಾನ ನೀ ಎಷ್ಟು ನಿಮಿಷ ತೋರಿಸ್ತೀಯಪ್ಪ? 2.5 ಗಂಟೆ ತೋರಿಸ್ತೀವಿ. 2.5 ಗಂಟೆಗೆ ನೀವು ಎಷ್ಟು ದಿನ ಶೂಟಿಂಗ್ ಮಾಡ್ತೀರಾ? 120 ದಿನ ಬೇಕಾ? ಏನು ಬೇಕು ಔಟ್ಪುಟ್ ಬೇಕಲ್ಲ, ಏನು ಬೇಕು ಅಂತ ಬೇಕು ಔಟ್ಪುಟ್ಟು. ಇದೇ ಸಿನಿಮಾನ ಇದೇ 30 ವರ್ಷ 35 ವರ್ಷ ಇತಿಹಾಸ ಹಿಂದೆ ರಿವರ್ಸ್ ತಗೊಳ್ಳಿ. ಮಯೂರ ಅಂತ ಸಿನಿಮಾ ತಗೊಳ್ಳಿ, ಬಹುದುರ್ಗ ಅಂತ ತಗೊಳ್ಳಿ, ಸಾಹಸ ಸಿನಿಮಾ ಇಷ್ಟಿನ 23 ದಿನ, ರಾಮಾಚಾರ್ಯ ಇಷ್ಟಿನ 13 ದಿನ, ಹೆಂಗೆ ಮಾಡ್ಬಿಡ್ಸಮ್ಮ ಅವರೆಲ್ಲ ಅವ್ರ ಆಕಾಶದಿಂದ ಬಂದು ಇಳಿದ್ಬಿಟ್ರಲ್ಲ. ಬಟ್ ಇವತ್ತಿಗೆ ಮೇಕಿಂಗು ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಅವತ್ತಿನ ಕಾಲದಲ್ಲಿ ಇವತ್ತು ಮೇಕಿಂಗ್ ಎಲ್ಲಿ ಬರ್ತದೆ ನಿಮ್ಗೆ ಹೇಳಿ ಸರ್? ಅವತ್ತಿನ ಕಾಲದಲ್ಲಿ ಆ ರಿಚ್ನೆಸ್ ಮಾಡ್ದಾಗ ಮಾಡೋಕ್ಕಾಗತ್ತ? ಆರ್ ಚಂದ್ರ ಅವರು ಅದೇ ಪಾಯಿಂಟಿಗೆ ಬಂದ್ರೆ ಆರ್ ಚಂದ್ರ ಅವರೇ ಹೇಳ್ತಾರಲ್ಲ ನಂಗೆ 1 ವರ್ಷ ಬೇಕು ಮೇಕಿಂಗ್ ಮಾಡೋಕ್ಕೆ ಒಂದು ಸಿನಿಮಾನ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಮೇಕಿಂಗ್ ಮಾಡೋಕ್ಕೆ 1 ವರ್ಷ ಬೇಕು ಅಂದರೆ ಸುಮ್ಮನೆ ತೆಗೆಯಬೇಕು. ಒಬ್ಬ ಸಿನಿಮಾನ ನೀನು ಸಿನಿಮಾ ಅನ್ನೋದು ಇವತ್ತು ಅಕ್ಷಯ್ ಕುಮಾರ್ ಯೋಚನೆ ಮಾಡಿ, ಒಂದು ಸಿನಿಮಾಗೆ 60 ದಿನ ಏನಕ್ಕಪ್ಪ ಡೇಟ್ ಅಂತ ಕೇಳ್ತಾರೆ. ಇವಾಗ ಕೆಲವದ್ರಂತಾರೆ ಒಂದು ಶಾರ್ಟ್ನ ಈ ಶಾರ್ಟ್ ಅದರಲ್ಲೆಲ್ಲ ಸೆಲೆಕ್ಟ್ ಮಾಡೋ ಒಂದು ಶಾರ್ಟ್ ಹಾಕ್ತಾರೆ, ಅದಾಗಬಾರ್ದು. ನೀನು ನಮ್ಮ ಬ್ರೈನ್ದಲ್ಲಿರಬೇಕು. ಒಬ್ಬ ಟೆಕ್ನಿಷಿಯನ್ ಅವನು ಆರು ಶಾರ್ಟಾಗಿ ನೀನೇನ ಬೇಕು? ನಾನು ವಾಸ್ಮೋನ್ ಹಾಕ್ತಾನಪ್ಪ. ನೀನು ಕ್ಲೋಸ್ ಒಂದಿಟ್ಟು, ವೈಡ್ ಒಂದಿಟ್ಟು, ಇದೊಂದಿಟ್ಟು, ಟಾಪ್ ಹಂಗಿಟ್ಟು, ಒಂದು ಶಾರ್ಟ್ ಹಾಕೋಕ್ಕೆ ನೀನೇ ಬೇಕಾ? ಒಬ್ಬ ಟೆಕ್ನಿಷಿಯನ್ ಫಸ್ಟ್ ಪರ್ಫೆಕ್ಟ್ ಆಗಿರು. ಒಬ್ಬ ನಿರ್ದೇಶಕ ಪರ್ಫೆಕ್ಟ್ ಆಗಿದ್ದರೆ ಒಂದು ಸಿನಿಮಾ ಚೆನ್ನಾಗುತ್ತೆ. ಕಲಾವಿದಂಗೆ ಯಾವ ರೀತಿ ಬಳಸ್ಕೋಬೇಕು, ಯಾವ ರೀತಿ ಇದು ಮಾಡಬೇಕು, ಅವನು ಹಾಕ್ತಾಗಬೇಕು. ಈ ಪಿ ವಾಸಿ ಗೋಸಲ್ಲಿ ಅಲ್ಲಿ ಸ್ಪಾಟ್ ಆಗಿ ಡ್ಯಾನ್ಸ್ ಆಗ್ಬಿಡ್ತಾರೆ, ಹೇಳ್ಕೊಡ್ತೀವಿ ಇಬ್ಬಡಿ ವಾ ಇಬ್ಬಡಿ ಈ ಥರ ಅವೆಲ್ಲ ಮನುಷ್ಯನ ದಿನನಿತ್ಯ ಹಾವಭಾವಗಳಾಗಬೇಕು. ನೀನು ಆ್ಯಕ್ಟಿಗೆ ಒಂದು ಮಾಡ್ಬೋದು, ನ್ಯಾಚುರಲ್ ಇರಬೇಕು. ಸಿನಿಮಾ ಅನ್ನೋದನ್ನ ಪ್ರೀತಿಸ್ಬೇಕು, ವಿ ಲವ್ ಇಟ್, ಎಫೆಕ್ಟ್ ಆಗುತ್ತೆ, ತಲೆ ಕೆತ್ತಿರ್ಬೋದು. ಆಮೇಲೆ ಸಿನಿಮಾನ ಇವತ್ತು ಏನಾಗಿದೆ ಅಂದರೆ, ಇವತ್ತು ಸಿನಿಮಾ ನೋಡ್ತಾ ಇರೋದು ನಮ್ಮ ಯೂತ್, ಆ ಮನೆಗೆ ಓಲ್ಡ್ ಏಜ್ ಅವರೆಲ್ಲ ಮನೇಲಿ TV ಧಾರಾವಾಹಿ ಅದು ಇದು ನೋಡ್ತಾರೆ. ಸಿನಿಮಾ ಇವತ್ತು ಕನ್ನಡ ಚಿತ್ರರಂಗದ ಒಂದು ಕಾಲದಲ್ಲಿ ಸಿನಿಮಾ ಅನ್ನೋದನ್ನ ಭಯ ಇತ್ತು. ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ನಂಬರ್ 1 ಸ್ಥಾನದಲ್ಲಿ ಕನ್ನಡ ಇದೆ. ಕನ್ನಡ ಟೆಕ್ನಿಷಿಯನ್, ಕನ್ನಡ ಆರ್ಟಿಸ್ಟ್ ಬಿಡ್ತಾರೆ.